അനുമാനമേ ഇല്ല ഈ പ്രപഞ്ചം എന്നൊരു കാലാതീതമാണെന്നു ಕಾಲಾತೀತವಾಗಿ ವ್ಯವಹರಿಸುತ್ತೇನೆ ಅಂತ ಹೊರಟ್ರೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಜ್ವಲಂತ ಸಾಕ್ಷಿ ಚಂದ್ರಹಾಸನ ಬದುಕು ಅನುಮಾನವೇ ಇಲ್ಲ. ಅದಲ್ಲದೆ ಹೋದ್ರೆ ತಂದೆ ತಾಯಿಯರನ್ನ ಕರೆದುಕೊಂಡು ಒಂದು ಬಳಗ ಇಲ್ಲದೆ ಅನಾಥನಾಗಿ ಮಂಡಲಯುಕ್ತ ಇದ್ದವ ನಾನು. ಬೀದಿ ಮಕ್ಕಳೊಂದಿಗೆ ಆಟವನ್ನು ಮಾಡುತ್ತಾ ಕಾಲವನ್ನ ಕಳೆಯುವುದೇ ನನ್ನ ಬಳಗಿದ ಪರಿಸ್ಥಿತಿ. ಅಂದ್ರೆ ಆ ಸಮಯಕ್ಕೆ ನನಗೆ ಆದಂತಾದ್ರು ಹೇಗೆ ಬಯಲಿನಲ್ಲಿ ಆಟ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಗೋಲಿ ಆಕಾರದಲ್ಲಿರುವಂತಹ ಶಿಲೆಯೊಂದನ್ನು ಎತ್ತಿಕೊಂಡವನು. ಅದನ್ನು ಬಚ್ಚಿಡುವುದಕ್ಕಾಗಿ ಮಲಗುವಾಗ ನನ್ನ ಬಾಯಿಯೊಳಗೆ ಇಟ್ಟುಕೊಂಡು ನಾನು ನಿದ್ರಿಸಿದನು. ಆ ಶಿಲೆಯನ್ನು ನನ್ನ ಬಾಯಿಯಲ್ಲಿ ಇಟ್ಟುಕೊಂಡ ಕ್ಷಣದಿಂದಲೇ ನನ್ನ ನಾಲಿಗೆಯಿಂದ ಹೊರಬಂದದ್ದು ನಾರಾಯಣ ಮಂತ್ರ. ಆ ಸಂದರ್ಭಕ್ಕೆ ಸರಿಯಾಗಿ ಅಲ್ಲಿ ನಡೆದು ಹೋಯ್ತಲ್ಲ ಘಟನೆ. ಕಟ್ಟುಕರು ನನ್ನ ತಲೆಯನ್ನು ಕತ್ತರಿಸಬೇಕೆಂಬ ಕಾರಣಕ್ಕಾಗಿ ಘೋರವಾದಂತಹ ಕಾಂತಾರಕ್ಕೆ ನನ್ನನ್ನ ಕರೆದೊಯ್ದವರು. ಆ ಕ್ಷಣಕ್ಕೆ ಆ ನಾರಾಯಣ ಮಂತ್ರವನ್ನು ನಾನು ಸ್ಮರಿಸುವುದನ್ನು ಬಿಟ್ಟು ಬೇರೆ ಯಾವ ಕಾರ್ಯದಲ್ಲೂ ತೊಡಗಿಕೊಳ್ಳಲಿಲ್ಲ. ಏನಾಯ್ತೋ ಏನೋ ನನಗಂತೂ ಗೊತ್ತಿಲ್ಲ. ನನ್ನ ತಲೆಯನ್ನ ಕತ್ತರಿಸಬೇಕೆಂಬ ಕಾರಣಕ್ಕಾಗಿ ಬಂದಂತ ಅವರಲ್ಲಿ ಮಗುವೆಂಬ ಮಮಕಾರದ ವಾತ್ಸಲ್ಯವು ಚಿಮ್ಮಿ ತಲೆಯನ್ನ ಕತ್ತರಿಸಬೇಕಾದಂತ ಅವರು ನನ್ನ ಕಾಲ ಬೆರಳನ್ನ ಕತ್ತರಿಸಿ ಹೊರಟು ಹೋದರು. ಆ ಅರಣ್ಯದಲ್ಲಿ ಅರಣ್ಯ ರೋದನವನ್ನು ನಾನು ಮಾಡುವುದಕ್ಕೆ ಪ್ರಾರಂಭಿಸಿದ್ದೆ ಬಿಟ್ರೆ ಆ ಹೊತ್ತಿಗೆ ಬೇರೇನು ನನಗೆ ತೋಚಲಿಲ್ಲ. ಅಷ್ಟು ಹೊತ್ತಿಗೆ ಬೇಡರ ಒಡೆಯರಾಗಿರುವಂತ ಪುಳಿಂದರು ಅಲ್ಲಿವರಿಗಾಗಿ ಬಂದರು. ಆ ಕಾಂತಾರದಲ್ಲಿ ಒಬ್ಬನೇ ನಾನು ರೋಧಿಸುತ್ತಿರುವುದನ್ನ ಗಮನಿಸಿ ನನ್ನನ್ನು ಎತ್ತುಕೊಂಡು ಅವರ ಪುರಕ್ಕೆ ನನ್ನನ್ನು ಕರೆದೊಯ್ದವರಲ್ವೇ ಅವರಿಗೆ ಸಂತಾನವಿಲ್ಲವಂತೆ ಅವರ ಪತ್ನಿಯಾಗಿರುವಂತಹ ಮೇಧಾವಿನಿಯ ಬಳಿಯಲ್ಲಿ ಕರೆದುಕೊಂಡು ಹೋಗಿ ಮಗುವನ್ನು ಆಟಾಡಿಸು ಇನ್ನು ಮುಂದೆ ಇವನೇ ನಮಗೆ ಸತ್ಪುತ್ರ ಎಂಬ ಹಾಗೆ ಹೇಳಿ ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದವರು ಆ ಕುಳಿಂದರು. ಮಗುವೇ ಇಲ್ಲದಂತ ಅವರು ನನ್ನನ್ನ ಕಂಡಾಗ ಕತ್ತಲೆಯ ಮನೆಗೆ ಭಿಮಣಿಯ ಉಪಾಧಿಯಲ್ಲಿ ನಾನು ಬಂದೆ ಎಂಬ ಹಾಗೆ ಭಾವಿಸಿ ಸಕಲ ವಿದ್ಯಾಭ್ಯಾಸವನ್ನು ನನಗೆ ಕರುಣಿಸುವ ಹಾಗೆ ಮಾಡಿಕೊಟ್ಟವರವರು. ವಿದ್ಯಾಭ್ಯಾಸವನ್ನು ಕಲಿತು ಅರಮನೆಯನ್ನು ಸೇರಿದೆ. ದಿಗ್ವಿಜಯ ಯಾತ್ರೆಯನ್ನು ಪೂರೈಸಿ ಬಂದೆ. ಆ ಸಂದರ್ಭಕ್ಕೆ ತಂದೆಯವರು ಆಡಿದ್ರು, ಮಗನೇ ಇಲ್ಲಿಯ ಪೀಠವನ್ನ ಇನ್ನು ನೀನೇ ಇರಬೇಕು, ನಮ್ಮ ಪ್ರಜೆಗಳನ್ನ ಇನ್ನು ಮುಂದೆ ನೀನೇ ರಕ್ಷಿಸಬೇಕು ಎಂಬ ಹಾಗೆ ತಂದೆಯವರ ಮಾತಿಗೆ ಎರಡಾಡದೆ ಚಂದನಾವತಿಯ ಪೀಠವನ್ನೇರಿದವನು.